ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ ಮಾಲ್ ಸಿಗದೆ ಕಳ್ಳನ ಕೇಸ್ ನಿಲ್ಲಲ್ಲ ಸಾರ್ಥಿ ಮಾಡಕ್ಕಿಂತ ಮುಂಚೆ ದರ್ಶನ್ ಒಂದು ಕಂಡೀಷನ್ ಹಾಕಿದ ಏಯ್ ಸೂಪರ್ ಆಗಿದೆ ಸರಿ ಮಾರಣ್ಣ ಅಣ್ಣ ತಮ್ಮ ಇಬ್ಬರು ಸಿಗ್ತಾರೆ ಅಂದ್ರೆ ಅದರಲ್ಲಿ ಇದೆ ಮಾರಣ್ಣ ಅಂತ ಹೇಳಿ ಹಂಗೆ ಸಾರ್ಥಿ ಆಯ್ತು ಆಕ್ಚುಲಿ ನನ್ನ ಹೆಂಡತಿನ ಪಚ್ಚ ಮಾಡಿಸಿದ್ದು ಕವಿರಾಜ್ ಅವರು ಸೋ ಅವಳ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಗ್ಬಿಡ್ಲು ನೋಡ್ತಿದ್ದಂಗೇನೆ ನನ್ನ ಹೆಂಡತಿ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ಅವಳಕ್ಕಿಂತ ಬ್ಯೂಟಿಫುಲ್ ಅವಳ ಕ್ಯಾರೆಕ್ಟರ್ ಅವಳ ಗುಣ ಇಲ್ಲ ನನ್ನ ಜೊತೆ ಜೊತೆಲಿ ಆದಾಗಲೂ ನಂಗೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ನವಗ್ರಹ ಮಾಡಾದ್ಮೇಲೂ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಸಾರಥಿ ಮಾಡಾದ್ಮೇಲೂ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಸರ್ ಅಂದ್ರೆ ನಾನು ಹೋಗಿಲ್ಲ ಯಾರ ಹತ್ರನೋ ಅನ್ಸುತ್ತೆ ನಂದು ಮಿಸ್ಟೇಕ್ ಇದೆ ಯಾಕಂದ್ರೆ ಫಸ್ಟ್ 19 ಜನದ ಹತ್ರ ಓಡಾಡ್ಬಿಟ್ಟಿದ್ನಲ್ಲ ತುಂಬಾ ಜನ ಡೈರೆಕ್ಟ್ ಪ್ರೊಡ್ಯೂಸರ್ ಆಗ್ಲೇ ಮೀಟ್ ಮಾಡಿದೀನಿ ಈಗ ಬೇಡ ಅನ್ಸಿರ್ಬೇಕು ಅದಕ್ಕೆ ಅದಷ್ಟು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡ್ಕೊಂಡೆ ಸೋ ಎಲ್ಲವೂ ನಿಮ್ಮ ಹೋಮ್ ಪ್ರೊಡಕ್ಷನ್ಸ್ ಆಲ್ಮೋಸ್ಟ್ ಹೌದು ಹೌದು ಆಮೇಲಿಂದ ಸೆಕೆಂಡ್ ಅದೇ ದರ್ಶನ್ದು ಡೇಟ್ಸ್ ಕೇಳ್ತಾ ಇದ್ನಲ್ಲ ಸಿ ಜೊತೆ ಜೊತೆಲಿ ಮಾಡೋಕ್ಕಿಂತ ಮುಂಚೆ ಆವಾಗ ದರ್ಶನ್ ಕೊಟ್ಟಿರಲಿಲ್ಲ ಆವಾಗ ಒಂದ್ಸತಿ ಗಲಾಟೆಯಾಗಿ ನಾನು ಹೇಳಿದೆ ನೀನು ಫಸ್ಟ್ ಸಿನಿಮಾ ನಿನ್ನನ್ನು ಬಿಟ್ಟು ಮಾಡ್ತೀನಿ ಅಂತ ಯಾವುದೋ ಮೂಡಲ್ಲಿ ಚಾಲೆಂಜ್ ಮಾಡಿಬಿಟ್ಟಿದೆ ಸಂಪತ್ತಿಗೆ ಸವಾಲ್ ಥರ ಮೇಬಿ ಪಾಪ ಅವನು ಅನ್ಕೊಂಡಿರ್ತಾನೆ ದಡ್ಡ ದಡ್ಡದಂಗೆ ಏನೇನೋ ಮಾತಾಡ್ತಾನೆ ಅಂತ ಬಟ್ ಹಾಗದೇ ಬಿಸಿ ರಕ್ತ ಏನೇನೋ ಮಾತಾಡ್ಬಿಡ್ತೀವಲ್ಲ ಆ ಈಟಲ್ಲಿ ಮಾತಾಡಿದ್ದು ಹಂಗೆ ಆಗೋಯ್ತು ಫಸ್ಟ್ ಸಿನಿಮಾ ಅವನನ್ನು ಬಿಟ್ಟು ಮಾಡಿದೆ ಬಟ್ ಬಿಟ್ಟು ಮಾಡಿದೆ ಅಂದರೆ ಬಟ್ ಸಿನಿಮಾಲಿ ದರ್ಶನ್ ಸಪೋರ್ಟ್ ಅಂತೂ ಇತ್ತೇ ಇತ್ತು ಪ್ರೊಡಕ್ಷನ್ ಮಾಡೋದಕ್ಕಾಗಲಿ ಸಿನಿಮಾಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡೋದಕ್ಕಾಗಲಿ ಎಲ್ಲದರಲ್ಲೂ ಆ ಥರ ಇದ್ದೇ ಇತ್ತು ಬಟ್ ಆಮೇಲೆ ಜೊತೆ ಜೊತೆಲಿ ನೋಡಾದ್ಮೇಲಿಂದ ದರ್ಶನ್ ಹೇಳ್ದ ನವಗ್ರಹ ಫಸ್ಟ್ ಬರ್ದಿದ್ದ ಕತೆ ನಾನು ಸೆಕೆಂಡ್ ಬರ್ದಿದ್ದ ಜೊತೆ ಜೊತೆಲಿ ಕತೆ ಸೇರಿಸಬೇಕು ಅದೆಲ್ಲ ಇಲ್ಲ ಒಂಬತ್ತು ಜನ ವಿಲನ್ಸ್ ಮಕ್ಕಳು ಸೇರಿಸಬೇಕು ಅಂತ ಏನು ಥಾಟ್ ಇರಲಿಲ್ಲ ಆಗ ಅವಾಗ ಏನಂದ್ರೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿಲಿ ಇದ್ದಾಗ ಬಂದಿದ್ದ ಥಾಟ್ ಅದು ಅಂಬಾರಿ ಕದ್ಬಿಟ್ರೆ ಜೀವನ ಸೆಟಲ್ ಮಾಡ್ಕೋಬಹುದು ಅಂತ ಸೊ ಆ ಥಾಟ್ನ ಥಾಟ್ ಇತ್ತು ಅದ್ರ ಬಗ್ಗೆ ಒಂದಷ್ಟು ರಫ್ ಆಗಿ ಒಂದಷ್ಟು ಅಂದ್ರೆ ಅದರಲ್ಲಿ ಒಂಬತ್ತು ಜನ ಬೇರೆ ಬೇರೆ ಸ್ಟೇಟ್ ಅವರು ಸೇರಿ ಅಂಬಾರಿನ ಕದೀತಾರೆ ಅಂತ ಒಬ್ಬ ಬೆಂಗಾಲಿ ಅವನೊಬ್ಬ ಒಬ್ಬ ಪಂಜಾಬಿ ಅವನೊಬ್ಬ ಒಬ್ಬ ತಮಿಳಿನ ಒಬ್ಬ ಕೇರಳೈಟ್ ಒಬ್ಬ ಆಂಧ್ರದಿಂದ ಈ ಥರ ಎಲ್ಲ ಅಂದ್ಕೊಂಡಿದ್ದೆ ಬಟ್ ಎರಡು ಇದೆ ಜೊತೆ ಜೊತೆಲೆಲ್ಲ ಆದ್ಮೇಲಿಂದ ದರ್ಶನ್ ಸಿನಿಮಾ ನೋಡಿದ್ಮೇಲೆ ನಾವು ಇದು ನಿಂದು ಅಂಬಾರಿ ಕದಿಯ ಕತೆ ಮಾಡೋಣ ಅಂತ ಹೇಳ್ದೆ ಆವಾಗ ಅದಕ್ಕೆ ಸ್ಕ್ರಿಪ್ಟ್ಗೆ ಅಂತ ಒಂದು ನೀಟಾಗಿ ಸ್ಕ್ರೀನ್ ಪ್ಲೇ ಅಂತ ಎಲ್ಲ ಕೂತ್ಕೊಂಡಾಗ ಮಾಡಬೇಕಾದ್ರೆ ಅವಾಗ ಅನಿಸ್ತು ಅವಾಗ ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ಸುಜನ್ ಆಗಿರ್ಬೋದು ನಾಗೇಂದ್ರ ಅರಸ್ ಆಗಿರ್ಬೋದು ಆ್ಯಂಡ್ ವಿನೋದ್ ಪ್ರಭಾಕರ್ ಆಗಿರ್ಬೋದು ಇವರು ಮತ್ತು ನಮ್ಮ ತರುಣ್ ಸುಧೀರ್ ಎಲ್ಲರೂ ಫ್ರೆಂಡ್ಸ್ ನಾವು ಸೇಮ್ ಏಜ್ ಗ್ರೂಪ್ ಅವರು ಎಲ್ಲರೂ ಮತ್ತು ಇನ್ನೊಂದು ಎಲ್ಲ ಕಲಾವಿದರ ಮಕ್ಕಳು ಕಲಾವಿದರ ಮಕ್ಕಳು ಅದರಲ್ಲೂ ಸ್ಪೆಷಲಿ ವಿಲನ್ ಮಕ್ಕಳು ಸೊ ಆ ಥರ ಎಲ್ಲ ಸಿಕ್ಕಿದಾಗ ಯಾಕೆ ಇವ್ರನ್ನೇ ಹಿಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ ಹಿಡ್ಕೊಂಡು ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಆಫ್ ಫಿಲ್ಮ್ ಇಂಡಸ್ಟ್ರಿ ತೋರಿಸ್ಬೋದಲ್ಲ ಅಂತೇಳಿ ಅಂದ್ಕೊಂಡಾಗ ಇವ್ರು ಸಿಕ್ಕಿದ್ರು 5 ಜನ ಇನ್ನು ಮಿಕ್ಕಿದ್ದಿನ ಇಬ್ರು ಬೇಕಿತ್ತಲ್ಲ ಆವಾಗ ದಿನೇಶ್ ಅವ್ರ ಮಗನೂ ಒಬ್ಬ ಇದ್ದಾನೆ ಅಂತ ನಾಗೇಂದ್ರ ಅರಸ್ ಹೇಳ್ದ ಸರಿ ಆಯಿತು ಮೀಟ್ ಮಾಡೋಣ ಅಂತ ಆಮೇಲೆ ಗಿರಿ ದಿನೇಶನ್ ಮೀಟ್ ಮಾಡಿದ್ವಿ ಅದಾದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬೇಕು ಅಂದಾಗ ನಾವು ಬಿ ಟಿ ಎಮ್ ಲೇಔಟಲ್ಲಿ ಇದ್ವಿ ಆಗ ಅಲ್ಲೇ ಕೀರ್ತಿ ಅಂಕಲ್ ಮನೆ ಇತ್ತು ಅವ್ರ ಮಗ ಧರ್ಮ ಕೀರ್ತಿರಾಜ್ ಯಾವಾಗಲೂ ನಮ್ಮ ಮನೆ ಮುಂದೆ ದರ್ಶನ್ ಯಾವ ಕಾರ್ ತೊಗೊಂಡು ದರ್ಶನ್ ದೊಡ್ಡ ಫ್ಯಾನ್ ಧರ್ಮ ಯಾವ ಕಾರ್ ತೊಗೊಂಡಿದ್ದಾರೆ ಈಗ ಯಾವ ಬೈಕ್ ಇಟ್ಟಿದ್ದಾರೆ ಅಂತೆಲ್ಲ ನೋಡಕ್ಕೆ ಬರೋನು ಹಾ ಅಂತ ಹೇಳಿ ಹೋಗೋನು ಅಷ್ಟೇ ಸೊ ಆಗ ಅವನ್ನೇ ಹಾಕೊಂಡು ಮಾಡೋಣ ಅಂತೇಳಿ ಈ ರೀತಿಲಿ ಕಾಸ್ಟಿಂಗ್ ಆಗಿದ್ದು ಅಂದ್ಕೊಂಡು ಯಶಸ್ ಸಿಕ್ಲಿಲ್ವೇನಪ್ಪ ಬಹುಶಃ ಆ ಟೈಮಲ್ಲಿ ಈಗಿರೋಷ್ಟು ಮೀಡಿಯಾ ಪ್ರಮೋಷನ್ ಎಲ್ಲ ಆಗಿರಲಿಲ್ಲ ಸರ್ ಟು ಬಿ ಫ್ರ್ಯಾಂಕ್ ಈಗ ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ ಮತ್ತೆ ನ್ಯೂಸ್ ಚಾನಲ್ ಚಾನೆಲ್ಗಳು ಜಾಸ್ತಿ ಅವಾಗ ತುಂಬ ಕಮ್ಮಿ ನ್ಯೂಸ್ ಚಾನಲ್ ಒಂದೇ ಒಂದು ಇದ್ದಿದ್ದು ಟಿ ವಿ 9 ಮಾತ್ರ ಇದೆ ಫಸ್ಟ್ ಅದೊಂದೇ ಇದ್ದಿದ್ದು ನ್ಯೂಸ್ ಚಾನಲ್ ಅಂತ ಆ ಟೈಮಲ್ಲಿ 5.5 ಕೋಟಿ ಖರ್ಚು ಮಾಡಿದ್ವಿ ಸರ್ ಆ ಸಿನಿಮಾ ಮಾಡೋಕ್ಕೆ 2007 ಶೂಟಿಂಗ್ ಆಗಿದ್ದು 2008 ರಿಲೀಸ್ ಆಗಿದ್ದು ತುಂಬ ದೊಡ್ಡ ಅಮೌಂಟ್ ಆಗ ಬಟ್ ಆ ದೊಡ್ಡ ಅಮೌಂಟ್ನ ಎತ್ತಿದ್ವಿ ಬಟ್ ಸಿನಿಮಾ ಮಾಡೋಕ್ಕೆ ಒಂದು ಗೊತ್ತಿತ್ತು ಸರ್ ಇದು ಎರಡೇ ಎಕ್ಸ್ಟ್ರೀಮ್ ಒಂದು ರಾಕೆಟ್ ಥರ ಹಂಗೋಗುತ್ತೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಹಿಂಗಾಗ್ಬಿಡುತ್ತೆ ಅಂತ ಈಗ ನಾವು ಸಿನಿಮಾ ಏನಕ್ಕೆ ಮಾಡ್ತೀವಿ ಸರ್ ಜನಗಳಿಗೆ ರೀಚ್ ಆಗೋಕ್ಕೆ 15 ವರ್ಷ ಆದರೂ ಇನ್ನೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದಮೇಲೆ ಇಟ್ಸ್ ಅ ಬಿಗ್ಗೆಸ್ಟ್ ಸಕ್ಸಸ್ ನನ್ನ ಪ್ರಕಾರ ಸೊ ದುಡ್ಡು ಕಾಸಿನ ಲೆಕ್ಕಾಚಾರ ಬಿಡಿ ಸಿನಿಮಾ ಬಗ್ಗೆ ಜನ ಮಾತಾಡ್ತಾರೆ ಅವ್ರ ಮನಸ್ಸಲ್ಲಿದೆ ಅಂತ ಅಲ್ಲಿಗೆ ಹೌದೌದು ಈಗ ನೋಡಿ ಈಗ ನಾನು ಅದ್ರ ಬಗ್ಗೆ ಅಷ್ಟು ಮಾತಾಡ್ತೀನಲ್ಲ ಬಟ್ ಈಗ ಸೋಷಿಯಲ್ ಮೀಡಿಯಲ್ಲಂತೂ ನವಗ್ರಹ ಏನಾರು ಒಂದು ಅದ್ರದ್ದು ಈಗಲೂ ಬರುತ್ತೆ ನಂದು ಫೇಸ್ಬುಕ್ ಪೇಜಲ್ಲಿ ಏನಾರು ಒಂದು ಅದ್ರದ್ದೊಂದು ಫೋಟೋ ಆಗಲಿ ಇಲ್ಲ ಅದ್ರ ಬಗ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ ನವಗ್ರಹ ಆದ್ಮೇಲೆ ಸಾರಥಿ ಮಾಡಿದ್ವಿ ನವಗ್ರಹ ಮಾಡಿ ಮನೇಲಿದ್ದೆ ಮನೇಲಿದ್ದಾಗ ದರ್ಶನ್ದಾಗ 25ನೇ ಸಿನಿಮಾ ಭೂಪತಿ ಅಂತ ಮಾಡಿದ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ಗೆ ವರ್ಕ್ ಆಗಿರಲಿಲ್ಲ ಕೆ ಸಿ ಎನ್ ಚಂದ್ರ ಸರ್ ಪ್ರೊಡ್ಯೂಸ್ ಮಾಡಿದರು ಸೊ ದರ್ಶನ್ಗೆ ಅವ್ರಿಗೊಂದು ಸಿನಿಮಾ ಮಾಡಿಕೊಡ್ಬೇಕಿತ್ತು ಅಂತ ಅನಿಸ್ತಾ ಇತ್ತು ಒಂದಿನ ದರ್ಶನ್ ಅಂತ ಬಾ ಚಂದ್ರ ಸರ್ ಮನೆಗೆ ಓಡ್ ಬರೋಣ ಅಂತ
ಬಂದ್ವಿ ನಾವು ಅವ್ರದ್ದು ಕೆಸಿನ್ ಭವನಗೆ ಬಂದ್ವಿ. ಬಂದಿದ ತಕ್ಷಣ ಅವಾಗ ಚಂದ್ರು ಸರ್ ಮುಂದೆನೆ ಹೇಳ್ದ, ಸರ್ ನಿಮ್ಗೊಂದು ಸಿನಿಮಾ ಮಾಡ್ಕೊಡ್ಬೇಕು ಅಂತಿದ್ದೀನಿ, ದಿನಕರ್ ಕೈಲಿ ಒಂದು ಸಿನಿಮಾ ಮಾಡಿಸೋಣ, ನಾನು ದಿನಕರ್ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಅವರು ಎಕ್ಸೈಟ್ ಆಗ್ಬಿಟ್ರು ಚಂದ್ರು ಸರ್, ಏಯ್ ಸೂಪರ್ ಆಗಿದೆ ಸರಿ ಮಾಡೋಣ, ಅಣ್ಣ ತಮ್ಮ ಇಬ್ಬರೂ ಸಿಗ್ತಾರೆ ಅಂದರೆ ಅದರಲ್ಲಿದೆ ಮಾಡೋಣ ಅಂತೇಳಿ ಹಂಗೆ ಸಾರಥಿ ಆಯಿತು. ಸಾರಥಿ ಮಾಡೋಕ್ಕಿಂತ ಮುಂಚೆ ದರ್ಶನ್ ಒಂದು ಕಂಡೀಷನ್ ಹಾಕಿದ, ನೀನು ನವಗ್ರಹ ಥರ ಇಲ್ಲಾಂದರೆ ಜೊತೆ ಜೊತೆ ಕ್ಲಾಸು ಇಲ್ಲ ಇದು ಮಿಸ್ಟ್ರಿ ಇದೆ ಮೀನ್ ಥ್ರಿಲ್ಲರ್ ಸಿನಿಮಾ ಮಾಡ್ಬಿಡ್ಬೇಡ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾನೇ ಮಾಡ್ಕೊಡ್ಬೇಕು ಚಂದ್ರು ಸರ್ಗೆ, ಅಟ್ಲೀಸ್ಟ್ ಅವ್ರು ಹಾಕಿರೋ ದುಡ್ಡಾರು ಅವ್ರಿಗೆ ಮೋಸ ಆಗದಿರೋ ಹತ್ರ ಆಗಬೇಕು, ಹಾಕಿರೋ ದುಡ್ಡಾರು ಎತ್ತತ್ರ ಸಿನಿಮಾ ಇರಲಿ, ಎಕ್ಸ್ಪೆರಿಮೆಂಟ್ ಮಾಡಬೇಡ ಅಂತ ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದಕ್ಕೆ ಸಾರಥಿ ಕತೆ ಮಾಡಿ ಸಿನಿಮಾ ಮಾಡಿ. ನಮ್ಮ ಆಟೋ ನಿಂತಿದ್ರು ಮೀಟ್ರು ಓಡ್ತಾನೇ ಇರುತ್ತೆ ನೋಡಿ. ಇವನ್ ಅದು ಕೂಡ ಕಥೆ ಹೊಸದಲ್ಲ, ನರೇಟಿವ್ ಹೊಸದು. ಅದಕ್ಕೆ ಹೌದು ನರೇಷನ್ ಹೊಸದು ಅಷ್ಟೇ, ಯಾಕಂದ್ರೆ ಸಿಂಹದ ಮರಿ ಆತರದೆಲ್ಲ ಫೀಲ್ ಇದೆ ಅದರಲ್ಲಿ. ಹೌದು ಹೌದು, ಬಟ್ ನೋಡಿದ್ರೆ ನರೇಟಿವ್ ಹೊಸದು, ಬದಲಾದ ಕಾಲಕ್ಕೆ ಅದು ನಾವು ಕತೆ ಮಾಡ್ಕೊಂಡಾಗ್ಲೂ ಚಿಂತನ್ ನಾನು ಸ್ಕ್ರೀನ್ ಪ್ಲೇಗೆ ಕೂತಿದಾಗ ಚಿಂತನ್ ಹೇಳೋನು ಅದರಲ್ಲಿ ಏನಂದ್ರೆ ಫ್ಲಾಶ್ ಬ್ಯಾಕ್ ಕತೆ ಮೂರು ಪೋರ್ಷನ್ ಆಗಿ ಡಿವೈಡ್ ಆಗುತ್ತೆ, ಫಸ್ಟ್ ಒಂದು ಪೋರ್ಷನ್ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಪೋರ್ಷನ್ ಅದಾದ್ಮೇಲೆ ಏನು, ಸೊ ಬೇಡ ಸ್ಟ್ರೇಟ್ ಆಗಿ ಹೇಳ್ಬಿಡೋಣ, ಒಂದೇ ಫ್ಲಾಶ್ ಬ್ಯಾಕ್ ಹೇಳ್ಬಿಡೋಣ. ಹಾ ಒಂದೇ ಸ್ಟ್ರೇಟ್ ಆಗಿ ಹೇಳೋ, ಜನಕ್ಕೆ ಕಟ್ ಮಾಡಿ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಬೇಡ ಅಂತ. ನಾನು ಇಲ್ಲ, ಆಗೋರು ಆ ಸೀನಲ್ಲಿ ಇರೋರು ಅವ್ರು ನೋಡಿರೋ ಅಷ್ಟು ಕತೆ ಅವ್ರು ಹೇಳ್ತಾರೆ, ಅದಾದ್ಮೇಲೆ ಅವ್ರು ಇಲ್ದಿರೋ ಇನ್ನೊಂದು ಪೋರ್ಷನ್, ಅವ್ರು ಇಲ್ದಿರೋ ಪೋರ್ಷನಲ್ಲಿ ಯಾರು ಇರ್ತಾರೆ ಅವ್ರ ಕತೆ ಹೇಳ್ತಾರೆ, ಇನ್ನೊಂದು ಪೋರ್ಷನ್ ಯಾರು ಇಲ್ದಿರೋ ಕತೆನ ಇನ್ನೊಂದು ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾರೆ. ಸೊ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬಂದಾಗಲೇ ಅದು ಹೇಳಿದ್ರೆ ಕರೆಕ್ಟು, ಇವ್ರ ಪಾಯಿಂಟ್ ಆಫ್ ವ್ಯೂ ಇರೋರು ಎ ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ಬಿ ಕ್ಯಾರೆಕ್ಟರ್ ಬಗ್ಗೆ ಹೆಂಗೆ ಹೇಳ್ತಾರೆ, ಎಸ್ ಅವ್ರು ಇಲ್ದೇ ಇದೆ. ಸೊ ಈ ಕ್ಯಾರೆಕ್ಟರ್ ಎ ಹೇಳಿ, ಬಿ ಹೇಳಿ, ಸಿ ಹೇಳಿ ಅಂತ ಹೇಳ್ಬಿಟ್ಟು ಅದನ್ನ ಡಿವೈಡ್ ಮಾಡಿ. ಬಟ್ ಚಿಂತನ್ಗೆ ಆ ಟೈಮಲ್ಲಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಇಲ್ಲ ಈ ಆಡಿಯನ್ಸ್ದು ಮೈಂಡ್ ಸೆಟ್ ಹೆಂಗೆ ಅಂದರೆ, ನೀವು ಏನೇ ವಿಚಾರ ಪಜಲ್ ಮಾಡಿ ಹೇಳಿ, ಈಗ ನಾವು ಒಂದು ಬುಕ್ ಓದ್ತಾ ಇರ್ತೀವಿ, ವಾಟ್ನ WH-18 WA-HT ಅಂದ್ರೆ ವಾಟ್ ಅಂತಲೇ ಓದ್ತೀವಿ ನಾವು, ಕರೆಕ್ಟ್ ಮೈಂಡಲ್ಲಿ ಅದು ವಾಪಸ್ ಅದು ಸಿಂಕ್ ಮಾಡ್ಕೊಬಿಡುತ್ತೆ. ಸೊ ಆ ರೀತಿಲಿ ಫ್ಲಾಶ್ ಬ್ಯಾಕ್ ಹಂಗೆ ಹೇಳಿದ್ರು ಜನಕ್ಕೆ ಅರ್ಥ ಆಗತ್ತೆ ಬಿಡು ಅಂತ ನಾನು, ಅವನು ಇಲ್ಲ ಮಿಸ್ ಹೊಡ್ಬಿಡುತ್ತೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಹಿಂಗೆ ಅಂದರೆ ಅರ್ಥ ಆಗತ್ತೆ ಬಾ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಆ ರೀತಿಲಿ ಹೇಳಿದ್ವಿ. ಅದು ಆ ಪ್ರೆಸೆಂಟೇಷನೇ ಹೊಸದಾಗೋಯ್ತು ಆ ಟೈಮಲ್ಲಿ. ಅದಾದ್ರೆ ಯಾಕೋ ಫ್ಲೋ ಸ್ವಲ್ಪ ಸ್ಲೋ ಆಯ್ತಾ ನಿಮ್ದು ಅಂತ? ಇಲ್ಲ ಇಲ್ಲ, ಏನಾಯ್ತು ಅಂದರೆ ನಾವು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಂದು ಸಿನಿಮಾ ಮಾಡೋಣ ಅನ್ನೋ ಟೈಮಲ್ಲಿದ್ದಾಗ, ಅವಾಗ ಒಂದಿನ ನಮ್ಮದು ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಕವಿಗಳು ನನಗೆ ಹೇಳಿತ್ತಿದ್ದು, ದಿನಕರ್ ಒಂದು ಸಿನಿಮಾ ಬಂದಿದೆ ತುಂಬ ಚೆನ್ನಾಗಿದೆ, ಆ ಸಿನಿಮಾ ನೋಡಿದ್ರೆ ನಂಗೆ ದರ್ಶನ್ ಸರೇ ಕಾಣ್ತಾರೆ, ಒಂದ್ಸರಿ ಆ ಸಿನಿಮಾನ ಯಾಕೆ ನಾವೆಲ್ಲ ಸೇರಿ ಮಾಡಬಾರ್ದು ಅಂತ ಅವರು ಹೇಳಿದ್ರು ಕವಿರಾಜು. ಸೊ ಹೇಳಿದ ತಕ್ಷಣ ನಾನು ಹೋಗಿ ನೋಡೋಣ ಅಂತ ಹೇಳಿದಾಗ ಫಸ್ಟೇ ಹೋಗಿ ಅದೆಲ್ಲೋ ಯಾವುದೋ ಒಂದು ಥಿಯೇಟ್ರಲ್ಲಿ ಅದೊಂದೇ ಕಡೆ ಇತ್ತು, ಅದು ಡಾರ್ಲಿಂಗ್ ಸಿನಿಮಾ ತೆಲುಗು. ಸರಿ ಅಲ್ಲಿಗೆ ಹೋದಾಗ ಅವ್ರು ಹೇಳ್ಬೇಕಾದ್ರೆ ಹೇಳಿದ್ರು, ಫಸ್ಟ್ ಹೇಳಿದಾಗ ಫಸ್ಟ್ ಹಾಫ್ ನೋಡಿ ಏನು ಜಜ್ಮೆಂಟ್ಗೆ ಬರ್ಬಿಡಿ, ಸೆಕೆಂಡ್ ಹಾಫ್ ನೋಡಿ ಅಂತ. ನಾನು ಆಯಿತು ಅಂತ ಕೂತ್ಕೊಂಡು ನೋಡ್ತಾ ಇದ್ದೆ, ಫಸ್ಟ್ ಹಾಫ್ ನೋಡಿ ಈ ಸಿನಿಮಾ ಏನಕ್ಕಪ್ಪ ರೀಮೇಕ್ ಮಾಡಾಗ ಹೇಳ್ತಾ ಅವ್ರು, ಇದ್ರಲ್ಲಿ ಏನಿದೆ ಅಂತ ಅನಿಸ್ತಾಯಿತ್ತು. ಆಮೇಲಿಂದ ಸೆಕೆಂಡ್ ಹಾಫ್ ನೋಡಾದ್ಮೇಲೆ ಮಾತಾಡೋಣ, ಅಲ್ಲಿವರೆಗೂ ಮಾತಾಡಬೇಡಿ, ಇಂಟರ್ವಲ್ ಮಾತಾಡೋಕೆ ಹೋದಾಗ ಬೇಡಬೇಡ, ಸೆಕೆಂಡ್ ಹಾಫ್ ನೋಡಿ ಆಮೇಲೆ ಮಾತಾಡೋಣ ಅಂತ. ಸರಿ ಅಂತ ಆಮೇಲೆ ಸೆಕೆಂಡ್ ಹಾಫ್ ನೋಡಿದಾಗ ನಂಗೆ ಸಿಗಬೇಡ ಇಷ್ಟ ಆಗೋದು, ಏನು ಗುರು ಅದು ಫ್ರೆಂಡ್ಶಿಪ್ಪು ಆ ಲವ್ವು ತುಂಬ ಚೆನ್ನಾಗಿದೆ ಅಂತ ಅನ್ಸ್ಬಿಟ್ಟು. ಜೂನಿಯರ್ ಹೇಳಪ್ಪ ಸೀನಿಯರ್ ಫ್ರೆಂಡ್ಸ್ ಮಕ್ಕಳು ಅಪ್ಪಂದಿರ ಫ್ರೆಂಡ್ಶಿಪ್ನ ಕಾಪಾಡೋಕೆ ಏನೇನು ಮಾಡ್ತಾರೆ ಅನ್ನೋ ಪಾಯಿಂಟ್ ನಂಗೆ ತುಂಬ ಫ್ರೆಶ್ ಅನ್ಸ್ಬಿಡ್ದು. ಸರಿ ಆ್ಯಂಡ್ ಅದು 2:45 ಆಯಿತು ಸಿನಿಮಾ. ಸರಿ ಅಂತ ಅದ್ರದ್ದು ರೈಟ್ಸ್ ತಗೊಂಡು ನಂದಿನ್ನೂ ಸಾರಥಿ ಫಿನಿಷಿಂಗ್ ಸ್ಟೇಜಲ್ಲಿ ಇತ್ತು ಶೂಟಿಂಗ್, ಸೊ ನಾನು ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಆ ಟೈಮಲ್ಲಿ MD ಶ್ರೀಧರ್ ಅವ್ರನ್ನೇ ಹಾಕ್ಕೊಂಡು ಮಾಡೋಣ, ಅವರು ರೀಮೇಕ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ, ಆ್ಯಂಡ್ ಇಷ್ಟೊಂದು ಜನ ಸ್ಟಾರ್ ಕಾಸ್ಟ್ನ ಹ್ಯಾಂಡಲ್ ಮಾಡಬೇಕು ಅಂದರೆ MD ಶ್ರೀಧರ್ ಬೆಸ್ಟರ್ ಚಾಯ್ಸ್ ಅನಿಸ್ತು. ಸೊ MD ಶ್ರೀಧರ್ ಅವ್ರನ್ನ ಡೈರೆಕ್ಟ್ರಾಗಿ ಹಾಕ್ಕೊಂಡು ಸ್ಕ್ರೀನ್ ಪ್ಲೇಗೆ ಎಲ್ಲರೂ ನಾನು ಕವಿರಾಜು ಹರಿಕೃಷ್ಣ KK ಸರ್ ಎಲ್ಲರೂ ಕೂತ್ಕೊಂಡು ವರ್ಕ್ ಮಾಡಿದ್ದು. ಆ್ಯಂಡ್ ಇವ್ರನ್ನೆಲ್ಲರನ್ನೂ ಪ್ರೊಡ್ಯೂಸರ್ ಮಾಡೋಣ ಅಂತ ಅಂದ್ಕೊಂಡು ನಾನೂ ಹೇಳಿದೆ ದರ್ಶನ್, ಇವ್ರನ್ನೆಲ್ಲರೂ ಯಾಕೆ ಪ್ರೊಡ್ಯೂಸರ್, ಏ ಸೂಪರ್ ಐಡಿಯಾ ಮಾಡೋಣ ಬಿಡು ಎಲ್ಲರೂ. ಬ್ಯಾನರ್ ತುಗದೀಪ ಪ್ರೊಡಕ್ಷನ್ನು, ಬಟ್ ಇವರೆಲ್ಲರೂ ಶೇರ್ ಪ್ರೊಡ್ಯೂಸರ್ಸ್ ಥರ ಇರ್ತಾರೆ ಅಂತೇಳಿ ಹೇಳಿದೆ. ಎಲ್ಲರೂ ಹೇಳಿದ್ರು ನೀವೆಲ್ಲ ಇದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಇಷ್ಟಿಷ್ಟು, ಆ್ಯಂಡ್ ನಿಮ್ಮ ರೆಮ್ಯುರೇಷನು ಇದಕ್ಕೆ ಇನ್ವೆಸ್ಟ್ಮೆಂಟು ಏನಂತೀರ ಅಂದರೆ ಎಲ್ಲರೂ ಸೂಪರ್ ಅಂದರು. ಆ್ಯಂಡ್ ಹರಿ ಸರ್ ಹತ್ರ ಹೋದಾಗ ಹೇಳಿದೆ, ಹರಿ ಸರ್ ಈ ಥರ ಹಿಂಗೆ ಪ್ಲ್ಯಾನ್ ಮಾಡಿದ್ದೀವಿ, ಶ್ರೀಧರ್ ಸರ್ರು KK ಸರ್ರು ಕವಿರಾಜೆಲ್ಲ ಒಪ್ಕೊಂಡಿದ್ದಾರೆ, ನಿಮ್ದೇನು ಒಪಿನಿಯನ್ನು ಅಂದಾಗ ಅವರು ಸರಿ ಸರ್ ನಾನು ಮಾಡ್ತೀನಿ ಅಂತ ಫಸ್ಟ್ ಹೇಳಿದ, ಸರ್ ಬುಲ್ಬುಲ್ ಅಂತ ಟೈಟ್ಲ್ ಇಡೋಣ ಅಂದರು. ಅಂದರೆ ಅವರು ಆ ಡಾರ್ಲಿಂಗ್ ನೋಡಿದ್ರು ಅದಕ್ಕೆ ಬುಲ್ಬುಲ್ ಅಂತ ಟೈಟ್ಲ್ ಇಡೋಣ ಅಂತ ಫಸ್ಟ್ ಹೇಳಿದೆ ಹರಿ ಸರ್. ಸೊ ಹಂಗೆ ಟೈಟ್ಲ್ ಬುಲ್ಬುಲ್ ಅಂತ ಆಯಿತು.
ಆ್ಯಂಡ್ ಎಲ್ಲರೂ ಸೇರಿಕೊಂಡು ಒಂದು ಟೀಮ್ ವರ್ಕ್ ಥರ. ಆಮೇಲೆ ಸ್ವಲ್ಪ ಫಸ್ಟ್ ಆಫ್ ಅದು ಡಾರ್ಲಿಂಗ್ದು ಸ್ಕ್ರೀನ್ ಪ್ಲೇ ನಮ್ಗೆ ಅಷ್ಟು ಇದನ್ಸಿಲ್ಲ. ಆಮೇಲಿಂದ ಕವಿಗಳು ಒಂದಿನ ಒಂದು ಸಿನಿಮಾ ನೋಡ್ದಾಗ ಕೂತಿದ್ರು, ಅದರಿಂದ ಒಂದಷ್ಟು ಸೀನ್ಗಳನ್ನ ಎತ್ಕೊಂಡು ಅದನ್ನು ತಿರ್ಗಾ ವಾಪಸ್ ಡಾರ್ಲಿಂಗ್ ಸಿನಿಮಾದ್ದು ಫಸ್ಟ್ ಆಫ್ಗೆ ಬ್ಲೆಂಡ್ ಮಾಡಿ ಆ ಸೀನ್ಗಳನ್ನ ಹಂಗೆ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಆ ಸಿನಿಮಾ ಎಲ್ಲ ಆದಾಗ ನಾನು ಅಂದ್ಕೊಂಡೆ ಇದನ್ನು 100% ಪೇಪರ್ ಅವರು ಕವಿಗಳು ಮತ್ತು ಎಮ್ ಡಿ ಶ್ರೀಧರ್ ಅವರು ಹೇಳಿದ್ರು 100% ಬರೀತಾರೆ ಈ ಸಿನಿಮಾಯಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ ಬರೀತಾರೆ ಅಂದರು. ಕರೆಕ್ಟ್ ಬರೀತಾರೆ, ನಾವೇ ಹೇಳ್ಕೊಬಿಡೋಣ, ನಾವೇ ಹೇಳಿದಾಗ ಏನಕ್ಕೆ ಬರೀತಾರೆ. ಸೊ ಅವಾಗ ಅದು ಆ ಡೈಲಾಗ್ ಬಂತು. ದರ್ಶನ್ಗೆ ಶರಣ್ ಸರ್ ಕೇಳ್ತಾರೆ, ಅಲ್ಲ ಮಗ ನೀನು ಈ ಥರ ಒಂದು ಲವ್ ಯಾವಾಗ ಮಾಡಿದೆ, ಸ್ವಿಟ್ಜರ್ಲ್ಯಾಂಡಾಗ ಯಾವಾಗ ಹೋಗಿದೆ, ಸ್ವಿಟ್ಜರ್ಲ್ಯಾಂಡ್ಗೆ ನಾನು ಬೇರೆ ನಿನ್ನ ಜೊತೆಲಿದ್ದೀನಿ, ಜೊತೆಗೆ ನೀನು ಏನೋ ನಂದು ಬ್ಯಾಂಕ್ ಪಾಸ್ಬುಕ್ಕೇ ಇಲ್ಲ, ನನ್ನ ಪಾಸ್ಪೋರ್ಟ್ ಇಲ್ಲಿಂದ ಬರುತ್ತೆ ಅಂದಾಗ, ಏನಿಲ್ಲ ಮಗ ಹಿಂದಿನ ದಿನ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದೆ ಅದಕ್ಕೆ ಹಂಗೆ ಕನ್ನಡದ ಒಗ್ಗರಣೆ ಕೊಡದೆ ಸಿನಿಮಾ ಸೂಪರ್ ಹಿಟ್ ಅಂತ ದರ್ಶನ್ ನಾವೇ ಹೇಳಿಸ್ಬಿಟ್ಟು ಸಿನಿಮಾಲಿ ಈ ಥರ ಇನ್ಸ್ಪೈರ್ ಆಗಿ ಮಾಡಿದ್ದೀವಿ ಅಂತ. ಸೊ ಅದನ್ನು ಆ್ಯಕ್ಚುಲಿ ಆ ಸಿನಿಮಾ ರಿಲೀಸ್ ಆದಾಗ ತುಂಬ ಜನ ಮೀಡಿಯಾದವರು ಬರೆದಿದ್ರು, ವೆಲ್ ಮೇಡ್ ರಿಮೇಕ್ ಸಿನಿಮಾ ಇದು ಅಂತ. ಸೊ ಖುಷಿ ಆಯಿತು, ನಾವು ಎಫರ್ಟ್ ಅಲ್ಲೂ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರು ಅಂತ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ ಬುಲ್ಬುಲ್ ಆಯಿತು. ಬುಲ್ಬುಲ್ ಆದ್ಮೇಲಿಂದ ಬುಲ್ಬುಲ್ ಎಂಡಲ್ಲೇ ಕವಿಗಳು ಮದುವೆ ಅಂತಾರೆ ಕರೋಲೆ ಕತೆ ಹೇಳಿದ್ರು. ಸೊ ನಂಗೆ ಕತೆ ಇಷ್ಟ ಆಯಿತು, ಸರಿ ಬನ್ನಿ ಕವಿಗಳೇ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ಆ ಅದನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಅದು 2015 ಅದು ಹೇಳ್ಕೊಂಡೋಯ್ತು. ಅದಾದ್ಮೇಲಿಂದ ಒಂದು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲಿಂದ ಲೈವ್ ಜೊತೆ ಸೆಲ್ಫಿನ ಮಾಡಿದ್ದು. ಅಂದರೆ ಈ ಕೆಲವು ನಿರ್ದೇಶಕರು ಒಂದ್ಸಲ ಹಿಟ್ಟಾದರೆ ವರ್ಷಕ್ಕೆ ಎರಡು ಅಥವಾ ಅಟ್ಲೀಸ್ಟ್ ವರ್ಷಕ್ಕೊಂದು ಹಿಂಗೆಲ್ಲ ಟ್ರೈ ಮಾಡ್ತಾರೆ. ಸೊ ನೀವು ಕ್ವಾಂಟಿಟಿಯಿಂದ ಹೊರಟಿಲ್ಲ, ಏನು ಎನಿ ರೀಸನ್? ಇಲ್ಲ, ಮೋಸ್ಟ್ಲಿ ನಾನು ಅವ್ರಗಳ ಥರ ಫಾಸ್ಟ್ ಆಗಿಲ್ವೇನೋ ಅನಿಸುತ್ತೆ, ಸ್ವಲ್ಪ ಸ್ಪೀಡ್ ಕಮ್ಮಿ ಇರ್ಬೋದು ನಂದು. ಓಕೆ. ಆ್ಯಂಡ್ ನಾನು ಯಾವುದೇ ವಿಚಾರಕ್ಕೂ ತುಂಬ ಪ್ರೆಷರೈಸ್ ಮಾಡ್ಕೊಳ್ಳಲ್ಲ. ಓ ಏನೋ ವರ್ಷಕ್ಕೆ ರಿಲೀಸ್ ಆಗಲೇಬೇಕು, ಓ ಸಿನಿಮಾ ಮಾಡಬೇಕು, ಕತೆ ಹುಡುಕ್ಬೇಕು, ಕತೆ ಬರುತ್ತೆ ಅದು ಬಂದ್ಮೇಲೆ ಮಾಡೋಣ ಅಂತ. ಬಟ್ ಆ್ಯಕ್ಚುಲಿ ಈಗ ಇಷ್ಟು ವರ್ಷ ಆದಮೇಲೆ ಕೋವಿಡ್ ಟೈಮಲ್ಲೆಲ್ಲಾನು ಕೂತ್ಕೊಂಡಾಗಿಲ್ಲ ಗುರು, ಕತೆ ಮಾಡಬೇಕು ಅಂತ ಕೂತ್ರೆ ಕತೆ ಮಾಡ್ಬೋದು ಅಂತ ಅನಿಸ್ತು. ಅದು ಇವಾಗ ಬಂತು ನಾಲೆಜ್ ನನಗೆ ಇಷ್ಟು ವರ್ಷ ಆದಮೇಲೆ. ಕೋವಿಡ್ ಕಲಿಸಿದ ಪಾಠ. ಓ ಕೋವಿಡ್ ಕಲಿಸಿದ ಪಾಠ. ಸೊ ಆವಾಗ ಅದೇ ಪುನೀತ್ ಸರ್ಗೆ ಅಂತ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ. ಓ ಸೊ ಆಲ್ಮೋಸ್ಟ್ ಎಲ್ಲ ಓಕೆ ಆಗಿತ್ತು, ಜಯಣ್ಣನೇ ಪ್ರೊಡ್ಯೂಸ್ ಮಾಡಬೇಕಿತ್ತು. ಬಟ್ ಅದೇ ಪುನೀತ್ ಸರ್ ತೀರ್ಕೊಂಡಿದ್ದ, ಅದು ಮಾಡೋಕ್ಕಾಗಿಲ್ಲ. ಸೊ ಜಯಣ್ಣ ಅವ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ, ಸರಿ ಬಾ ನಮ್ಮ ಹತ್ರ ವಿರಾಟ್ದು ಡೇಟ್ಸ್ ಇದೆ, ಸೊ ವಿರಾಟ್ಗೊಂದು ಸಿನಿಮಾ ಮಾಡು, ನಮ್ಮ ಹತ್ರ ವಿರಾಟ್ದು 5 ಡೇಟ್ಸ್ ಇದೆ, ಸೊ ಫಸ್ಟ್ ಸಿನಿಮಾ ನೀನೇ ಸ್ಟಾರ್ಟ್ ಮಾಡು, ಕಮರ್ಷಿಯಲ್ ಆಗಿ ಮಾಡ್ತೇನೆ, ಇನ್ನು ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದ್ರು. ಸೊ ಆವಾಗ ರಘು ನಿಡುವಳ್ಳಿ ಡೈಲಾಗ್ ರೈಟರ್ ಅವ್ರದ್ದು ಕತೆ ರಾಯಲು, ನಾನು ಸ್ಕ್ರೀನ್ ಪ್ಲೇ ಮಾಡಿ ಡೈರೆಕ್ಷನ್ ಮಾಡಿ. ಹೀರೋಗಳೆಲ್ಲ ವಿಲನ್ಗಳೇ. ಹಾ, ಈಗ ನೆಕ್ಸ್ಟ್ ಜಾನ್ವರಿ ಅಷ್ಟೊತ್ತಿಗೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡು. ಇಲ್ಲ ಸರ್, ಬಿಸಿ ಏನಿಲ್ಲ. ಯಾರು ಸರ್ ಹೇಳಿದ್ರು ಅಪ್ರೂವ್ ಮಾಡಿರೋದು 2 ಸಿನಿಮಾ ಇಷ್ಟ? ಸೊ ನಟನೆ ಹೇಗೆ ಯಾಕೆ ಇದಕ್ಕಿದಂಗೆ? ನಾನು ನಟ ಆಗಬೇಕು ಅಂತ ಅನ್ಕೊಂಡೇ ಇಲ್ಲ ಸರ್. ಫಸ್ಟ್ ಸಿನಿಮಾ ಹುಚ್ಚಿಡ್ದಾಗಿಂದ ಡೈರೆಕ್ಟರ್ ಆಗಬೇಕು ಅಂತಲೇ ಅನ್ಕೋತಾ ಇದ್ದಿದ್ದು. ನಟ ಆಗಬೇಕು ಅಂತ ಮೋಸ್ಟ್ಲಿ ನಾನು ನನ್ನ ಬ್ರೈನಿಗೆ ಪ್ರೋಗ್ರಾಮ್ ಮಾಡಿಲ್ಲ ಅನ್ಸುತ್ತೆ, ಡೈರೆಕ್ಟರ್ ಆಗಬೇಕು ಅಂತ ಪ್ರೋಗ್ರಾಮ್ ಮಾಡಿದೆ ಅನ್ಸುತ್ತೆ. ಯಾರು ಏನು ಆಸೆ ಪಡ್ತಾರೆ, ಏನು ಮಾಡಬೇಕು ಅಂತ ಯಾವಾಗಲೂ ಆಲೋಚನೆ ಮಾಡ್ತಾರೆ, ಅದು ಅಚೀವ್ ಮಾಡ್ಬೋದು. ಸೊ ಆ ರೀತಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಅನ್ಕೋತಿದ್ದೆ. ಆಯಿತು, ಆ್ಯಕ್ಟಿಂಗು ಬಂದು ಅದು ನಮ್ಮ ಮನೇಲಿ ಎಲ್ರಿಗೂ ನಾನು ನಮ್ಮ ಅಪ್ಪನ ಥರನೇ ಇದ್ದೀನಿ ಅನ್ನೋದು ತುಂಬ ಹೇಳ್ತಾ ಇರ್ತಾರೆ. ನನಗೆ ಕನ್ನಡ ನೋಡಿದಾಗ ಅನಿಸ್ತಾ ಇರಲಿಲ್ಲ, ಮೋಸ್ಟ್ಲಿ ನನ್ನ ಚಿಕ್ಸ್ ನಮ್ಮ ಅಪ್ಪನ ಚಿಕ್ಸ್ ದಪ್ಪ ಇರೋದ್ರಿಂದ ಹಂಗೆ ಇದ್ದೀನಿ ಅಂತ ಅನಿಸುತ್ತೆ ಅಂತ ನನ್ನ ಫೀಲ್ ಆಗ್ತಾಯಿತ್ತು. ಬಟ್ ಯಾವ ಟೈಮಲ್ಲಿ ನನಗೆ ಅನಿಸಿಲ್ಲ ನಾನು ನಮ್ಮ ಅಪ್ಪನಿಗೆ ತುಂಬ ಹೋಲ್ತೀನಿ ಅಂತ. ನನ್ನ ಕಸಿನ್ಸ್ ಆಗಲಿ, ನಮ್ಮ ಅಕ್ಕ ಆಗಲಿ ಎಲ್ಲ ಹೇಳಿದಾಗ ನೀವು ತುಂಬ ಜಾಸ್ತಿ ಪಪ್ಪನಿಗೆ ಹೋಲ್ತಿ ಹಂಗೆ ಹಿಂಗೆ ಅಂತೇಳೋರು ಸರಿ ಅಂತ ಇದೆ. ಬಟ್ ನಮ್ಮಮ್ಮ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡೋ, ನಿಮ್ಮ ಅಪ್ಪನ ಜನ ತಿರ್ಗಾ ವಾಪಸ್ ಜ್ಞಾಪಿಸ್ಕೋಬೋದು, ಟ್ರೈ ಮಾಡಿ ನೋಡು, ಟ್ರೈ ಮಾಡಿ ನೋಡೋ ಅಂತ ನಮ್ಮ ಅಮ್ಮ ಹೇಳೋರು. ಆ್ಯಂಡ್ ಈವನ್ ದರ್ಶನ್ಗೂ ಆಸೆ ಇತ್ತು ನನ್ನ ಒಂದು ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಸೊ ನಂದು ಜೊತೆ ಜೊತೆ ನವಗ್ರಹ ಸಾರಥಿಗೆ ರೈಟರ್ ಆಗಿದ್ದ ಚಿಂತನ್ನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡೋಕ್ಕೆ ಹೊರಟಿದ್ದ ಚಕ್ರವರ್ತಿ ಅಂತ. ಸೊ ಅದರಲ್ಲಿ ಮಾಡು ನೀನು ಅಂದ್ಬಿಟ್ಟು ತುಂಬ ಫೋರ್ಸ್ ಮಾಡೋಣ ಅಂದರೆ, ಬೇಡ ಮಗ ನಿಂದು ಆ ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಆಗಿದೆ, ಯಾರ ಬೆಟರ್ ಆ್ಯಕ್ಟರ್ನ ಹಾಕೋಣ, ನಾನು ಅಂಥ ಒಳ್ಳೆ ಆ್ಯಕ್ಟ್ರಲ್ಲ, ಸೊ ನೋಡು ಕ್ಯಾರೆಕ್ಟರ್ಗೆ ಮೋಸ ಆಗ್ಬಿಡ್ಬೋದೇನೋ ಅಂತ ಎಲ್ಲ ಹೇಳಿದ್ರು. ಇಲ್ಲ ಇಲ್ಲ, ನೀನು ಮಾಡಲೇಬೇಕು, ನಿನಗೆ ನಾನು ಅಷ್ಟು ನಿಂದು ಎಲ್ಲ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತೀನಿ, ನೀನು ನಿಂತ್ಕೊಳ್ಳೇಬೇಕು ಅಂತೇಳಿ. ಸರಿ ಆಯಿತು, ನನಗಿಲ್ಲ ಅನ್ನೋಕೆ ಆಗಿಲ್ಲ ಆ ಥರ ಅವನ ಪಾಯಿಂಟ್ ಹೇಳಿದ್ಮೇಲೆ, ಸರಿ ಅಂತ ಅವನಿಗೋ ಸಹ ಮಾಡಿದೆ. ಬಟ್ ಅವ್ನು ಎಕ್ಸ್ಪೆಕ್ಟ್ ಮಾಡಿರೋ ಮಾಡಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ
ಸಿನಿಮಾ ನೋಡಿದವ್ರು ತುಂಬ ಜನ ಹೇಳೋದು ಸ್ವಲ್ಪ ಇನ್ನೂ ಬೆಟರ್ ಆಗಿ ಬೆಟರ್ಮೆಂಟ್ ಬೇಕಿತ್ತು ಆ್ಯಕ್ಟಿಂಗಲ್ಲಿ ಅಂತ. ಆಮೇಲೆ ನನಗೂ ಅನಿಸ್ತು ಆ್ಯಸ್ ಎ ಡೈರೆಕ್ಟರ್, ದಿನಕರ್ ಆ್ಯಸ್ ಎ ಡೈರೆಕ್ಟರ್, ದಿನಕರ್ ಆ್ಯಕ್ಟ್ ಆ್ಯಸ್ ಎ ಆ್ಯಕ್ಟರ್ ನೋಡಿದಾಗ ಅನಿಸ್ತು. ಸರಿ ಆಯಿತು, ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಸಿನಿಮಾಲೆ ಏನೋ ಮಾಡೋದೇ ಬೇಡ ಇನ್ಮೇಲೆ ಆ್ಯಕ್ಟಿಂಗು ಅಂತ ಅಂದ್ಕೊಂಡಿದ್ದೆ. ನಂದು ಪೀಸ್ ಆಫ್ ಬ್ರೆಡ್ ಅದು ಅಂತ ಅನಿಸಿಲ್ಲ. ಆಮೇಲೆ ರಾಯಲ್ಗೆ ವರ್ಕ್ ಮಾಡ್ಬೇಕಾದ್ರೆ ರಘು ನಿಡ್ವಳ್ಳಿ ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದಿನ ರಘು ನಿಡ್ವಳ್ಳಿ ಹೇಳಿದ್ರು, ಸರ್ ಜೈತೀರ್ಥ ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ರು. ಹೌದಾ, ಏನು ವಿಷಯ? ಇಲ್ಲ ಇಲ್ಲ, ಅವರೇ ಫೋನ್ ಮಾಡ್ತಾಯಿದ್ರು. ಇಲ್ಲ ಇಲ್ಲ ಹೇಳಿ, ಪರವಾಗಿಲ್ಲ, ಏನು ವಿಷಯ ಹೇಳಿ ಅಂದಾಗ, ಇಲ್ಲ ಸರ್ ಇದ್ರ ಜೈತೀರ್ಥ ಸರ್ ಒಂದು ಸಿನಿಮಾ ಮಾಡ್ತಾರೆ ಕೈವ ಅಂತ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತ ತುಂಬ ಆಸೆ. ಕಾಲರ್ ಆಗಲಿ ಬಾಲ ಆಗಲಿ ಉದ್ದ ಇರೋದು ನನಗೆ ಇಷ್ಟ ಆಗಲ್ಲ. ರಘು ನಿಮ್ಗೆ ಗೊತ್ತಲ್ಲ, ನನಗೆಲ್ಲ ಆ್ಯಕ್ಟಿಂಗ್ ಬರಲ್ಲ ಹಿಂಗೆ. ಇಲ್ಲ ಇಲ್ಲ ಸರ್, ಅವರು ಒಂದು ಸತಿ ನೋಡಿ ಅದು ಸರಿ ಅಂತ ಜೈತೀರ್ಥ ಸರ್ ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ಸಿರಿಗೂ ಅದೇ ಹೇಳಿದೆ ಸರ್ ನಾ ಬೆಟರ್ ಆ್ಯಕ್ಟ್ರಲ್ಲ ಯಾಕೆ ಬೇಕು ಅಂದಾಗ, ಅವರು ಇಲ್ಲ ಇಲ್ಲ ಸರ್ ನಾನು ಮಾಡಿಸ್ತೀನಿ, ನಾನು ತುಂಬ ಜನಕ್ಕೆ ಆ್ಯಕ್ಟ್ ಮಾಡಿಸಿದ್ದೀನಿ, ಸೊ ನಿಮಗೂ ಮಾಡಿಸ್ತೀನಿ, ಯೋಚನೆ ಮಾಡಬೇಡಿ ಅಂದರು. ಯಾಕಂದರೆ ನನಗೆ ಆ್ಯಸ್ ಎ ದಿನಕರ್ ಆ್ಯಸ್ ಎ ಡೈರೆಕ್ಟ್ರಿಗೆ ದಿನಕರ್ ಆ್ಯಸ್ ಆ್ಯಕ್ಟ್ರ್ ಇಷ್ಟ ಆಗಲ್ಲ. ಮೋಸ್ಟ್ಲಿ ಲೈಫಲ್ಲಿ ನನ್ನ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಅನಿಸುತ್ತೆ. ಗೊತ್ತಿಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ ಆ್ಯಕ್ಟ್ ಮಾಡಿಸ್ತೀನಿ ನಾನು ನನ್ನನ್ನು ಆ್ಯಕ್ಟ್ ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿಲ್ಲ. ಸೊ ಜೈತೀರ್ಥ ಸರ್ ಡ್ರಾಮಾ ಟೀಚರ್ ಬೇರೆ ಅವರು, ಸೊ ಎಂತೆಂಥವ್ರಿಗೆಲ್ಲನೂ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ, ಸರಿ ನಾನು ಮಾಡಿಸ್ತೀನಿ ಬನ್ನಿ ಸರ್ ನಿಮಗೆ ಅಂತ ಹೇಳಿದ್ರು. ಸರಿ ಅಂತ ಅವ್ರ ಮೇಲೆ ಕಾನ್ಫಿಡೆನ್ಸ್ಗೆ ಹೋದೆ. ಹೋದಾಗ ಅವರು ಅಲ್ಲೂ ಸೇಮ್ ಹಳೆ ಪ್ರಾಬ್ಲಮ್ಮೇ ಶುರುವಾಯಿತು ನನಗೆ ಅವ್ರು ಸೀನ್ ಕೊಟ್ಟಾಗ. ಬಟ್ ಅಲ್ಲಿ ಜೈತೀರ್ಥ ಇಲ್ಲ ಸರ್ ನೀವು ಒಂಚೂರು ಈ ಡೈಲಾಗ್ನ ಈ ಪೇಸಲ್ಲೇ ಹೇಳಬೇಕು, ಈ ಮಾಡ್ಯುಲೇಷನಲ್ಲೇ ಹೇಳಬೇಕು, ಆ್ಯಂಡ್ ನೀವು ಹಿಂಗೆ ಬಂದು ಹಿಂಗೆ ನಿಂತ್ಕೋಬೇಕು, ಈ ಥರನೇ ಕೂತ್ಕೋಬೇಕು ಅಂತೆಲ್ಲ ಎ ಟು ಝೆಡ್ ಎಲ್ಲ ಅವ್ರು ಮಾಡಿದ್ರು. ಅದನ್ನ ನೋಡಿ ನಾನು ಕಾಪಿ ಮಾಡಿದೆ. ಕೈವದಲ್ಲಿ ತುಂಬ ಒಳ್ಳೆ ಪಾತ್ರ, ಪ್ರೋಮೋ ಗಿಮೋ ಅಥವಾ ನಿಮ್ಮ ಟೀಸರ್ ಎಲ್ಲ ನೋಡಿದಾಗ. ಹೌದು, ನಾನು ಡಬ್ಬಿಂಗ್ ಮಾಡೋಕ್ಕೆ ಅಂತ ಐವಿನ್ ನೀವು ಆ್ಯಕ್ಟಿಂಗ್ದು ಬಗ್ಗೆ ಕೇಳಿದಾಗ ಏನಕ್ಕೆ ಬಂದ್ರಿ ಅಂತ. ಸೊ ಸಾರಥಿ ಅಲ್ಲ ಸಾರಿ ಚಕ್ರವರ್ತಿ ಡಬ್ಬಿಂಗ್ ಟೈಮಲ್ಲಿ ನನಗನ್ಸ್ತು ಹೌದು ಜನ ಹೇಳೋದು ಕರೆಕ್ಟು, ನಾನು ತುಗುದೀಪ ಶಿವಸ್ತರ ಕಾಣ್ತೀನಿ ಅಂತ ಡಬ್ಬಿಂಗ್ ಸ್ಕ್ರೀನಲ್ಲಿ ನೋಡಿದಾಗ. ಬಟ್ ಅದಕ್ಕಿಂತ ಜಾಸ್ತಿ ಅಲ್ಲಿ ಗಡ್ಡ ಗಿಡ್ಡ ಎಲ್ಲ ಬಿಟ್ಬಿಟ್ಟಿದೆ ನಮ್ಮಪ್ಪ, ಗಡ್ಡ ಗಿಡ್ಡ ಎಲ್ಲ ಜಾಸ್ತಿ ಬಿಡ್ತಿರಲಿಲ್ಲ. ಆ್ಯಂಡ್ ಕೈವಲ್ಲಿ ನನ್ನ ಗೆಟಪ್ಪೆ ಫುಲ್ಲು ಗಡ್ಡ ಮೀಸೆ ಎಲ್ಲ ತೆಗೆಸ್ಬಿಟ್ಟು ಬೇರೆ ಮೀಸೆ ಅಂಟಿಸಿದ್ರು, 80s ಇಪ್ಪಿ ಹೇರ್ ಸ್ಟೈಲ್ ವಿಗ್ ಹಾಕ್ಸಿದ್ರು, ಅವೆಲ್ಲ ಹಾಕ್ಸಿದಾಗ ನಾನು ಓ ಹೌದು ತೂಗುದೀಪ ಶ್ರೀನಿವಾಸ ಅವ್ರ ಥರನೇ ಕಾಣ್ತೀನಿ ಅಂತ ಅನಿಸ್ತು. ಬಟ್ ಹಂಗೆ ಮನಸ್ಸಲ್ಲಿ ಒಂದು ಭಯನೂ ಶುರುವಾಗಿತ್ತು, ಅವ್ರ ಥರನೇ ಕಾಣ್ತೀನಿ ಅನ್ನೋದು ನನ್ನ ಸ್ಟ್ರೆಂತ್ ಆದರೆ ಅವ್ರ ಥರ ಆ್ಯಕ್ಟಿಂಗ್ ಮಾಡಿದ್ರೆ ನನ್ನ ವೀಕ್ನೆಸ್ಸು. ಸೊ ಆ ಭಯ ಇತ್ತು, ಬಟ್ ಮಾಡಿಸಿದ್ರು ಜೈತೀರ್ಥ ಸರ್. ಸೊ December 8 ಗೊತ್ತಾಗುತ್ತೆ ಜನ ಏನು ಹೇಳ್ತಾರೆ ಅಂತ. ಈಗೆಲ್ಲ ನಾವೇನೇ ಮಾತಾಡಿದ್ರು ಜನತಾ ಜನಾರ್ದನ್ 8ನೇ ತಾರೀಕು ನೋಡಿ ಹೇಳ್ತಾರೆ, ಗುರು ನೀನು ಬೆಟರ್ ಆ್ಯಕ್ಟ್ ಮಾಡದೆ ಇರೋದು ಅಂತನೋ ಇಲ್ಲೋ ಬೆಟರ್ ಆ್ಯಕ್ಟ್ ಮಾಡು ಅಂತ ಹೇಳೋದು ಎಲ್ಲರೂ ಅವರೇ ಹೇಳ್ತಾರೆ. ಅವಾಗ ನೋಡ್ಕೊಂಡು ಆ್ಯಕ್ಟಿಂಗ್ ಮಾರ್ಕ್ಸ್ ಹಾಕಿ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ. ಅದೇ ನನ್ನ ಕೈಲಿ ಇವ್ರು ಆ್ಯಕ್ಟ್ ಮಾಡಿಸ್ತಾರೆ ಅಂತ ನನಗೆ ಡೈರೆಕ್ಟರ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಆ ಡೈರೆಕ್ಟ್ರಿಗೂ ನನಗೆ ದಿನಕರ್ ಕೈಲಿ ಮಾಡಿಸ್ಬೋದು ಅಂತ ಅನ್ಸಿದ್ರೆ ಮೋಸ್ಟ್ಲಿ ಮಾಡ್ಬೋದು. ಅದೇ ಆ್ಯಕ್ಟಿಂಗಲ್ಲಿ ಒಂದು ಫ್ಲಾಸ್ ಇದೆ, ಅದನ್ನು ಕವರಪ್ ಮಾಡಬೇಕು. ಇದರಲ್ಲಿ ಜೈತೀರ್ಥ ಸರ್ ತುಂಬ ಚೆನ್ನಾಗಿ ಕವರಪ್ ಮಾಡಿ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕೈವ ಕ್ಯಾರೆಕ್ಟರ್ ಮೇಲೆ ನನ್ನ ಕೆರಿಯರ್ ನಿಲ್ಲುತ್ತೆ ಅನ್ನೋ ಭಯ ಇದ್ರೆ ಮೋಸ್ಟ್ಲಿ ಟೆನ್ಷನ್ ಆಗಿರೋದೇನೋ. ನನ್ನ ಕೆರಿಯರ್ ಅದ್ರ ಮೇಲೆ ನಿಂತಿಲ್ಲ, ಅಂದರೆ ನನ್ನ ಕೆರಿಯರ್ ಈಸ್ ಎ ಡೈರೆಕ್ಷನ್. ಸೊ ಅದು ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಟೈಮಲ್ಲಿ ಮೋಸ್ಟ್ಲಿ ತುಂಬ ಟೆನ್ಷನ್ ಇರ್ತೀನಿ, ಆ್ಯಕ್ಟ್ ಮಾಡಿರೋ ವಿಚಾರದಲ್ಲಿ ಟೆನ್ಷನೇ ನನಗೆ ಜಾಸ್ತಿ ಇಲ್ಲ, ಕೂಲಾಗಿದ್ದೀನಿ. ಒಂದು ಎಕ್ಸೈಟ್ಮೆಂಟ್ ಇದೆ ಜನ ಏನು ಹೇಳ್ತಾರೆ ಅಂತ. ಯಾಕಂದರೆ ಆ ಟೀಸರ್ನ ನಾನು ನಂದು ಫ್ರೆಂಡ್ಸ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದಾಗ ಎಲ್ಲರೂ ಏನೋ ನೀನು ಸೇಮ್ ಅಂಕಲ್ ಥರನೇ ಕಾಣ್ತೀಯಾ, ಸಾಕಾದಾಗ ಕಾಣ್ತೀಯ, ಅವ್ರ ಥರನೇ ಇದೆಯಾ, ಅಂಕಲ್ ಜ್ಞಾಪಕ ಬಂದ್ಬಿಟ್ರು ಹಂಗೆ ಹಿಂಗೆ ಅಂತ. ಸೊ ಆಡಿಯನ್ಸ್ಗೂ ತುಗುದೀಪ ಶಿವಸ್ ಅವ್ರು ನೆನಪಾಗಿ ಓ ಬೆಟರ್ ಆಗಿದೆ ದಿನಕರ್ ಪರ್ಫಾರ್ಮೆನ್ಸ್ ಅನ್ಸಿದ್ರೆ ಮೋಸ್ಟ್ಲಿ ವರ್ಕ್ ಆಗ್ಬೋದೇನೋ. ಫ್ಯಾಮಿಲಿ ಬಗ್ಗೆ ಅವಾಗ ಅರ್ಧಂಬರ್ದ ಹೇಳ್ಬಿಟ್ರಿ. ಅವ್ರು ನಾನು ಮದುವೆ ಆಗಿದ್ದು 2008 ಆಗಸ್ಟಲ್ಲಿ. ನನ್ನ ಹೆಂಡತಿ ಬಂದು ಮಾನಸ ಅಂತ, ಶಿಕಾರಿಪುರದ ಕಪ್ಪನಹಳ್ಳಿ ಅನ್ನೋ ಒಂದು ಗ್ರಾಮದ ಹುಡುಗಿ, ತುಂಬ ಒಳ್ಳೆ ಹುಡುಗಿ. ಅಂದರೆ ನಾನು ಸ್ವಲ್ಪ ಲೂಸು ಸಿನಿಮಾ ಮಾಡೋಕ್ಕೆ ಅಂತ ಹೋದಾಗ ನಾರ್ಮಲ್ಲಾಗೆ ಈ ಲೂಸ್ನ ನೀಟಾಗಿ ಅರ್ಥ ಮಾಡಿ ಸ್ವಲ್ಪ ಟೈಟ್ ಮಾಡಿದ್ಲು ಅವಳು. ಅರೇಂಜ್ ಮ್ಯಾರೇಜ್ ನಂದು, ನಮ್ಮಮ್ಮ ನೋಡಿ ಮೆಚ್ಚಿ ಮದುವೆ ಮದುವೆ ಮಾಡಿಸಿದ್ದು. ಆ್ಯಕ್ಚುಲಿ ನನ್ನ ಹೆಂಡತಿನ ಪರಿಚಯ ಮಾಡಿಸಿದ್ದು ಕವಿರಾಜ್ ಅವರು. ಕವಿರಾಜ್ ಅವ್ರ ತಂಗಿ ಫ್ರೆಂಡು ನನ್ನ ಹೆಂಡತಿ ಮಾನ್ಸ. ಸೊ ಕವಿಗಳಿಗೆ ಯಾವಾಗ ನಮ್ಮಮ್ಮಗೆ ತುಂಬ ಆಸೆ ಇತ್ತು ಮಲೆನಾಡು ಹುಡುಗಿ ಜೊತೆಲಿ ದಿನಕರನ್ನ ಮದುವೆ ಮಾಡೋಕ್ಕಂತ. ಯಾಕಂದರೆ ನಾನು ಕಪ್ಪು, ಮಲೆನಾಡು ಹುಡುಗಿರು ಬೆಳ್ಳಿಗಿರ್ತಾರೆ, ಸೊ ಮದುವೆ ಮಾಡಿದ್ರೆ ಮಕ್ಕಳು ಬೆಳ್ಳಿಗಿರ್ತಾರೆ ಅಂದ್ಬಿಟ್ಟು ನಮ್ಮಮ್ಮ ಅಂತ ಅನ್ಕೋತಾ ಇದ್ರು. ಓಕೆ. ಸೊ ಆ ರೀತಿಲಿ ಆಸೆ ಇಟ್ಕೊಂಡು ಕವಿಗಳಿಗೆ ಒಂದು ಸತಿ ಮನೆಗೆ ಬಂದಾಗ ಹೇಳಿದ್ರು, ನೋಡು ಕವಿ ನಿಮ್ಮ ಊರ ಕಡೆ ಯಾರ ನಾಯ್ಡು ಹುಡುಗಿ ಇದ್ರೆ ಅಂದಾಗ, ಅವಾಗ ನಾಯ್ಡು ಹುಡುಗಿ ಹೇಳ್ತೀನಮ್ಮ ನೋಡ್ತೀನಿ ಯಾರ ಇದ್ರೆ ಹೇಳ್ತೀನಿ ಅಂತ ಹೇಳಿದರು. ಆಮೇಲಿಂದ ನನ್ನ ಹೆಂಡ್ತಿದು ಪ್ರಪೋಸಲ್ ಕೊಟ್ಟರು,
ಕವಿಗಳ ಮನೆಯಲ್ಲೇ ನಾನು ನನ್ನ ಹೆಂಡತಿನ ಫಸ್ಟ್ ಟೈಮ್ ನೋಡಿದ್ದು, ಅಂದ್ರೆ ಅವ್ರ ಮನೆಯಲ್ಲೇ ಕರೆಸಿ, ಅದು ಕವಿಗಳ ಮನೆಯಲ್ಲೇ ಆಗಿದ್ದು. ಸೊ ಅವಲ್ಲಿ ನೋಡಿದೆ ನಂಗೆ ತುಂಬಾ ಇಷ್ಟ ಆಗ್ಬಿಡ್ಲು ನೋಡ್ತಿದ್ದಂಗೆ. ಅವಳ ಇನೋಸೆನ್ಸಿ, ನನ್ನ ಹೆಂಡತಿ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ಆಕ್ಚುಲಿ. ಸೊ ಅವಳಕ್ಕಿಂತ ಬ್ಯೂಟಿಫುಲ್ ಅವಳ ಕ್ಯಾರೆಕ್ಟರ್, ಅವಳ ಗುಣ ತುಂಬಾ ಸಾಫ್ಟು, ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಮದುವೆ ಆಗಿ ನಂದು ಆಲ್ಮೋಸ್ಟ್ 15 ಇಯರ್ಸ್ ಆಗುತ್ತೆ, ಆಗೋಯ್ತು 15 ಇಯರ್ಸ್ ಆಯ್ತು, 2008 15 ವರ್ಷ ಆಯ್ತು. ಸೊ 15 ವರ್ಷದಿಂದ ನಾನು ಅವಳ ಜೊತೆಲೆ ಇದ್ದೀನಿ, ನಾನಂತೂ ಖುಷಿಯಾಗಿದ್ದೀನಿ. ನೀವು ಅವಳಿಗೆ ಕೇಳಬೇಕು ನನ್ನ ಜೊತೆಲಿ ಅವಳು ಖುಷಿಯಾಗಿದ್ದಾಳ ಅಂತ. ಅವ್ರು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ, ಅವ್ಳಿಗೆ ಹೇಳ್ತಾರೆ ಮಕ್ಕಳಿದ್ದಾರೆ, ಮಕ್ಕಳು ಇಬ್ರು ಮಕ್ಕಳು ನಂಗೆ. ದೊಡ್ಡವಳು ಗೌರಿ ಅಂತ, ಗೌರಿ ದಿನಕರ್, ಅವಳು 9th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಚಿಕ್ಕವನು ಬಂದು ಸೂರ್ಯಕಾಂತ್ ದಿನಕರ್ ಅಂತ, ಅವನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾನೆ. ಹ್ಯಾಪಿ ಫ್ಯಾಮಿಲಿ, ಖುಷಿಯಾಗಿದ್ದೀವಿ. ಅಮ್ಮ ಹೇಗಿದ್ದಾರೆ? ಅಮ್ಮ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅವ್ರಿಗೂ 71 ವರ್ಷ ವಯಸ್ಸಾಯಿತು. ಸ್ವಲ್ಪ ಒಂಚೂರು ವೀಕ್ ಆಗಿದ್ದಾರೆ, ಫಿಸಿಕಲಿ ನೋಡೋಕೆ ಸ್ಟ್ರಾಂಗ್ ಆಗಿ ಇದ್ದಾರೆ, ಬಟ್ ಒಂದು ಸ್ವಲ್ಪ ವೀಕ್ನೆಸ್ ಗೊತ್ತಾಗುತ್ತೆ ಪಾಪ. ಏಜ್ ಫ್ಯಾಕ್ಟರ್ ಆ್ಯಂಡ್ ಒಂದು 6 ವರ್ಷದಿಂದ ಅವ್ರಿಗೆ ಯೂಟ್ರಸ್ ಕ್ಯಾನ್ಸರ್ ಆಗಿತ್ತು, ಫಸ್ಟ್ ಸ್ಟೇಜಲ್ಲೇ ಇತ್ತು. ಸೊ ಆ ಟ್ರೀಟ್ಮೆಂಟು, ಕೀಮೋಥೆರಪಿ ಎಲ್ಲ ಈಗ ಕ್ಯೂರ್ ಆಗಿದೆ, ಈಗ ಆರಾಮಾಗಿದ್ದಾರೆ. ಬಟ್ ಆ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಇದ್ದಾರೆ, ಆರಾಮಾಗಿದ್ದಾರೆ. ಬದುಕು ನಡೀತಾ ಇದೆ? ಏ ಸೂಪರ್ ಆಗಿದೆ ಸರ್, ಎಷ್ಟೊಂದು ಜನದ ಕನಸು ಬದುಕ್ತಾ ಇದ್ದೀನಿ ಸರ್ ನಾನು. ಇನ್ನೇನಿದೆ, ಎಷ್ಟೊಂದು ಜನ ಡೈರೆಕ್ಟರ್ ಡ್ರೀಮ್ ಲೈಫ್, ಎಷ್ಟೊಂದು ಜನದ ಆಸೆ ಡೈರೆಕ್ಟರ್ ಆಗಬೇಕು ಅಂತ, ನಾನು ಡೈರೆಕ್ಟರ್ ಆಗಿದ್ದೀನಿ. ಗ್ರೇಟ್. ನಿಮ್ದು ನಿಮ್ಮ ಅಣ್ಣನ ಸಿನಿಮಾ ಏನೋ ಬರುತ್ತೆ ಮತ್ತೆ ಕಾಂಬಿನೇಷನ್? ಏ ಸರ್, ಲೈಫಲ್ಲಿ ನಾನು ಯಾವುದನ್ನು ಪ್ಲ್ಯಾನ್ ಮಾಡಲ್ಲ ಸರ್. ಅದು ಬಂದಾಗ ಬಂದಾಗ ಜೊತೆ ಜೊತೆಯಲ್ಲಿ ಮಾಡಿದ ತಕ್ಷಣ ಎರಡನೇ ಸಿನಿಮಾ ನವಗ್ರಹನೇ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ. ಲೈಫ್ ತುಂಬಾ ಅನ್ಸರ್ಟನ್ ಸರ್. ಸೊ ಪ್ಲ್ಯಾನ್ ಮಾಡಬೇಕಾಗಿಲ್ಲ, ಲೈಫ್ ಹೆಂಗ್ ಬರುತ್ತೆ ಅದನ್ನ ಹಂಗೆ ತಗೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಇದು ನಮ್ಮ ದಿನಕರ್ ಸರ್ ಸಂದರ್ಶನ. ಸೊ ಸರ್, ಆಲ್ ದಿ ಬೆಸ್ಟ್ ಅವ್ರ ಹೊಸ ಪರ್ವ. ಸೊ ಎರಡೇ ಸಿನಿಮಾ ನೀವು ಏನು ಮಾರ್ಕ್ಸ್ ಹಾಕ್ತೀರಿ, ನನಗೂ ಕೂಡ ಎಕ್ಸೈಟ್ಮೆಂಟ್ ಇದೆ. ಕೈವಾಗೆ December 8 ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ, ಒಂದು 2-3 ದಿವಸದಲ್ಲಿ ನೋಡಿ ಹರಸಿ. ಸರ್ ಶುಭವಾಗಲಿ ಸರ್. ನೀವು ನೋಡ್ಬಿಟ್ಟು ನನ್ನ ನಂಬರ್ ಇದೆ, ಫೋನ್ ಮಾಡಿ. ಸರ್ ಚೆನ್ನಾಗಿದೆ, ಓಪನ್ ಆಗಿರ್ಬೇಕು ಸರ್. ಖಂಡಿತ ಹೇಳ್ತೀನಿ. ಸುಮ್ಮನೆ ಏನು ದಿನಕರ್ ಹೇಳ್ಬೇಕು, ನಿಮ್ಗೆ ಒಟ್ಟು ಆಕ್ಟಿಂಗ್ ಹೇಳ್ಬೇಕು, ಟೆನ್ನಿಗೆ ಎಷ್ಟು ಬರುತ್ತೆ, 1 ನಾ 2 ನಾ 10 ಹೇಳ್ಬೇಕು ನೀವು. ಓಕೆ, ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.